ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆರಾಮಿದ್ರೆ ಅನ್ಕೊಂಡೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ಬರೀ ಚಾ ಕುಡಿಯಲಿತ್ತೀನಿ, ನಾನು ಚಾ ಕುಡೀನಿ ಎಲ್ಲರೂ. ನನ್ನ ತವರ್ ಮನೆ ವಿಡಿಯೋ ಇನ್ನೊಂದು ಸೆಕೆಂಡ್ ಪಾರ್ಟ್ ಬರತ್ತಂತ ಹೇಳಿದ್ನಲ್ಲ, ಈಗ ಸೆಂಡ್ ಆಗತ್ತೀ ನೋಡ್ರಿ. ಎಲ್ಲರೂ ಸಪೋರ್ಟ್ ಮಾಡಿರಿ, ನನ್ನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ಲಿಕ್ಕತ್ತದಂತ ಒಂದು ಸಣ್ಣದಾಗಿ ಕಮೆಂಟ್ ಮಾಡಿರಿ. ಮತ್ತು ಏನಾದರೂ ನಿಮಗೆ ಏನಾದರೂ ಹೇಳಬೇಕಪ್ಪ ನನ್ನ ವಿಡಿಯೋದಲ್ಲಿ ತಪ್ಪಾಗಿದೆ ಅಲ್ಲಿ ಇಲ್ಲ ಅಂತಂದರೆ ಕ್ಷಮಿಸ್ರಿ. ಯಾಕಂದ್ರೆ ಫಸ್ಟ್ ಟೈಮ್ ನಾವು ಹಾಕ್ಲಿಕ್ಕತ್ತೀವಿ, ನಮಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ, ಎಲ್ಲರೂ ಕಲ್ಕೊಂಡೇನು ಬಂದಿರೋದಿಲ್ಲ, ಕಲಿಬೇಕು ಎಲ್ಲರೂ. ಹೌದಲ್ರಿ ನೋಡ್ರಿ, ನನ್ನ ವಿಡಿಯೋನ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಏನೇನು ಮಾಡ್ಲಿಕ್ಕತ್ತೆ ಅಂತ ತೋರಿಸೋಣ, ತೋರಿಸ್ತೀನಿ. ಹಿಂಗೆ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಯಾರೆಲ್ಲ ಏನೇನು ಮಾಡ್ಲಿಕ್ಕತ್ತಾರ ಅಂತಾರೆ, ಒಂದ್ಸಾರಿ ಜಲಕ್ಕೆ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ಹಾಲು ಹಿಂಡ್ಲಿಕ್ಕತ್ತಾರ್ರಿ. ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಅಚ್ಚು ಕನ್ನಡದೊಳಗೆ ಹಾಲು ಹಿಂಡೋದು ಅಂತ ಹೇಳ್ತೀವ್ರಿ ನಾವು. ನೀವೆಲ್ಲ ಹಾಲು ಕರೆಯೋದು ದನದ ಕೊಟ್ಟಿಗೆ ಅಂತದು ಹೇಳ್ತೀರಿ, ನಾವು ದನದ ಹಕ್ಕಿ ಅಂತ ಹೇಳ್ತೀವಿ. ಇಲ್ಲಿ ಅಲ್ಲಿ ಬಂದಿದ್ದೆ ನಾನು, ಭಾಳ ದಿನ ಆಗಿತ್ತು ಈ ಥರ ಸೀನ್ ಎಲ್ಲ ನೋಡಿದೇನ. ಇಲ್ಲಿ ಹಾಲು ಕರೀಲಿಕ್ಕತ್ತಿದ್ರೆ ಹಾಲು ಹಿಂಡ್ಲಿಕ್ಕತ್ತಿದ್ರೆ ಅವ್ರ ಜೊತೆ ಮಾತಾಡ್ಕೋಂತ ನಿಂತಿದ್ದೆ, ಭಾಳ ದಿನ ಆಗಿತ್ತು. ಗೊತ್ತಲ್ರಿ ತವ್ರ ಮನೆಗೆ ಹೋಗಿಂದ ಹರಟಿ ಹೊಡೆಯೋದು, ಅದನ್ನು ಬಿಟ್ಟು ಬೇರೆ ಏನಿರುತ್ತೆ ತಿನ್ನೋದು, ಹರಟಿ ಹೊಡೆಯೋದು, ಅಡ್ಡಾಡೋದು. ಆಮೇಲೆ ಹಾಲೆಲ್ಲ ಹಿಂಡಿದ್ರು, ಅವ್ನು ಇನ್ನೇನು ಕಾಸುನಂತ ಹೇಳಿ ನಾನು ತೊಗೊಂಡು ಹೊಂಟೀನ್ರಿ. ನಿಮಗೊಂದು ಸೂಪರ್ ಆದಂಥ ಒಂದು ಏನ್ರಿ ಅದು ವಸ್ತು ತೋರಿಸ್ತೀನಿ, ನಿಮಗೆಲ್ಲ ಭಾಳ ಇಷ್ಟ ಆಗುತ್ತೆ. ಅದು ಹೆಂಗೆ ಅನ್ನಿಸ್ತು ಅಂತ ಹೇಳೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡ್ರಿ. ನೋಡ್ರಿ ಹಾಲು ಕಾಸ್ಕೊಂಬರು ನೋಡ್ರಿ, ಇದು ನಮ್ದು ಹಳೆ ಕಾಲದ್ದು ಅಂತ ಹೇಳ್ತಾರಲ್ಲ ಗೊಬ್ಬರ ಗ್ಯಾಸ್, ಈಗೆಲ್ಲೂ ಸಿಗಂಗಿಲ್ಲರಿ ನೋಡಲಿಕ್ಕೆ. ಬಟ್ ಇದು ನಮ್ಮ ಮನೆಯೊಳಗೆ ಐತಿ ನೋಡ್ರಿ, ಹೆಂಗದ ಹೆಂಗೆ ಅನಿಸ್ಲಿಕ್ಕತ್ತದಂತ ಕಮೆಂಟ್ ಮಾಡಿದ್ರೆ ಮರೀಲಿಕ್ಕೆ ಹೋಗಬೇಡ್ರಿ. ನೋಡ್ರಿ ಗೊಬ್ಬರ ಗ್ಯಾಸ್ ರೀ ಇದು, ಸಗಣಿ ಕಲಿಸಿದ್ರೆ ಇದರಿಂದ ಬೆಂಕಿ ಉತ್ಪತ್ತಿ ಆಗುತ್ತೆ ನೋಡ್ರಿ, ಕಾಣಿಸ್ಲಿಕ್ಕತ್ತದ ಇಷ್ಟು ಜೋರಿ ನಮ್ಮ ಈ ಥರ ನೋಡ್ರಿ. ಹಾಲು ಕಾಸಿಕ್ಕಿತ್ತ ನಮ್ಮ ಅವ್ವ ಇಷ್ಟು, ಯಾವ ರೊಕ್ಕ ಕೊಡಬೇಕಿಲ್ಲ ಏನಿಲ್ಲ ಇದಕ್ಕೆ ಆರಾಮಾಗಿ. ಆಮೇಲೆ ಇಲ್ಲಿ ಪೈಪ್ ಅದ ರೀ, ಈ ಪೈಪ್ನ ಅಂದ ಇದ್ರದ್ದು ಗ್ಯಾಸ್ ತುಂಬ ಬರುತ್ತೆ. ಗ್ಯಾಸ್ ತುಂಬಂದ ತಕ್ಷಣ ಈ ಥರ ಇದನ್ನ ಹಚ್ಕೊತಾರೆ, ಇದರಿಂದ ಲೈಟೂ ಉರಿತದೆ ರೀ. ಆಮೇಲೆ ಭಾಳ ವರ್ಷ ಆತ 2000 ಒಳಗೆ ಇದು ನಾವು ಇದು ಮಾಡಿದ್ದು ನಮಗೆ ನೆನಪದ ರೀ. 2000 ಇಸ್ವಿ ಒಳಗೆ ನಾವು ಇದನ್ನು ಮಾಡಿದ್ದೆ. ಇದ್ರದಲ್ಲಿ ಮುಂದದ ತೋರಿಸ್ತೀನಿ ನಾನು ನಿಮಗೆ, ಹಿಂಗೆ ನನ್ನ ವ್ಲಾಗ್ ಒಳಗೆ ಕಂಟಿನ್ಯೂ ಆಗಿರಿ. ಹಳೆ 2 ರೀ ಇದು, 2 ಅಂದರೆ 2000 ಇಸ್ವಿ ಒಳಗೆ ಇದನ್ನು ನಾವು ಮಾಡಿದ್ದು ಗೊಬ್ಬರ ಗ್ಯಾಸ್ ಅಂಥೇಳಿ. ಆವಾಗ ನಮ್ಮ ಲೈಟ್ ಆಗಲಿ ಏನೂ ಇರಲಿಲ್ಲ ರೀ, ನಾವೆಲ್ಲ ಲ್ಯಾಂಪ್ ಚಿಮಣಿ ಅಂತ ಹೇಳ್ತೀವಲ್ಲ ಅದರಾಗೆಲ್ಲ ಓದ್ಕೋತಿದ್ವಿ ಮೊದಲು. ಆಮೇಲೆ ಈ ಗೊಬ್ಬರ ಗ್ಯಾಸ್ ನಾವು ರೆಡಿ ಮಾಡಿಂದ ಇದ್ರದ್ದು ಲೈಟ್ ಹಾಕ್ತಿದ್ರು ನಮ್ಮ ಪಪ್ಪಾರ, ಬತ್ತಿ ಸಿಕ್ತಿತ್ರಿ ಅದಕ್ಕೆ ಲ್ಯಾಂಪ್ ಒಳಗೆ ಹಾಕೋದು. ಅದನ್ನ ಹಾಕಿದ ತಕ್ಷಣ ಇದು ಲೈಟ್ ಉರಿತಿತ್ತು, ಅದರೊಳಗೆ ಕುಂತ್ಕೊಂಡು ನಾವು ಅಭ್ಯಾಸ ಮಾಡ್ತಿದ್ವಿ. ಅದೊಂದು ಲೈಫ್, ಅದೊಂದು ಜೀವನ ಭಾಳ ಚಂದಿತ್ತು ನಿಜವಾಗ್ಲೂ ನೋಡ್ರಿ. ಇದರಿ ಗೊಬ್ಬರ ಗ್ಯಾಸ್ 3 ಬಳಿ ಅಂತೀವಿ ನಾವು, ಇವಕ್ಕೆ 3 ಇದಾವೆ ಇಂಥವ. ಒಂದೆರಡು ಇದು ಬಂದಾಗಿದೆ ಭಾಳ ದಿನ ಆತ, ಇದು ಒಂದು ಉರಿತದೆ. ಇದಂತೂ ಚಲೋ ಇಲ್ಲರಿ, ಜಸ್ಟ್ ಹಂಗೆ ಏನಾದರೂ ಇಡ್ಲಿಕ್ಕೆ ಅಂತ ಇಟ್ಟಾರ. ಇಷ್ಟು ಆಟದ ಇದು ಬಂದೈತಿ, ಇದು ಬಂದೈತಿ, ಇದು ಚಲೋ ಆಗೋದೇ ಇಲ್ಲ. ಇದೇ ಥರ ಇದು ನೋಡ್ರಿ, ಅವಾಗಿಂದ ಇದು ಗಟ್ಟಿನ ಆಗ್ಬಿಟ್ಟದ ಅವಾಗ ನೋಡ್ರಿ, ಹಳೇದು ಎಷ್ಟು ಜೋರು ಉರಿತೈತ್ರಿ ಇದು. ಅವಾಗನೇ ಈ ಥರ ಎಲ್ಲ ಅದಾವೆ ಹೌದಲ್ರಿ ನೋಡ್ರಿ, ಎಲ್ಲ ಎಷ್ಟು ಚಂದೈತಿ. ಆಮೇಲೆ ಇದು ಪೈಪ್ ಮ್ಯಾಲೆ ಹಾಕ್ಕೊಂಡಾರ ಇದನ್ನು ಅಲ್ಲಿ ಮಟ್ಟ. ಆಮೇಲೆ ಹೊರಗಡೆ ಐತಿ, ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಅಂಥೇಳಿ ನೋಡ್ರಿ. ಇದಕ್ಕೆ ಯಾವ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಯಾರ್ಯಾರಿಗೆ ಇದು ಇಷ್ಟ ಆಯಿತು ಒಂದು ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ನೋಡ್ರಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಾಣಿಸ್ಲಿಕ್ಕತ್ತದಲ್ಲ ಹೆಂಗದ ಅಂಥೇಳಿ ನಮ್ಮ ಗೊಬ್ಬರ ಗ್ಯಾಸ್ ನೋಡ್ರಿ. ನಾವಿಲ್ಲೇ ತೆಂಗಿನಕಾಯಿ ಒಳಗೆ ಎಳ್ನೀರು ಹರ್ಕೊಂಡು ಬರೋಣಂತ ಹೊಂಟೀವಿ ರೀ. ನೋಡ್ರಿ ಹೆಂಗೆ ಹರೇಲಿಕ್ಕತ್ತಾರ ಅಲ್ಲೆಲ್ಲ, ಏನೇನು ಮಾಡ್ಲಿಕ್ಕತ್ತೀವಿ ಅಂತ ಒಂದು ಜಲಕ್ಕೆ ನೋಡ್ಕೊಂಡು ಬರೋಣ. ಅಜ್ಜ ಮತ್ತು ಮೊಮ್ಮಗನ ಸಂಭಾಷಣೆ ನಡೆದೈತೆ ರೀ ಇಬ್ಬರ ಮಧ್ಯೆ. ಅವರ ಇವನು ಹಿಂದಿ ಒಳಗೆ ಮಾತಾಡ್ತಾನೆ, ಅವ್ರು ಕನ್ನಡದ ಮಾತಾಡ್ತಾರೆ ಅಂದರೂ ಅವರು ಮಾತಾಡ್ತಾರೆ ಹಿಂದಿ ಒಳಗೆ, ಹಂಗೇನಿಲ್ಲರಿ. ನೋಡ್ರಿ ಇಲ್ಲೇ ಎಲ್ಲ ಇದು ನಮ್ಮ ಹೊಲ ಎಲ್ಲ ಎಷ್ಟು ಚಂದ ಕಾಣ್ಲಿಕ್ಕತ್ತದೆ ಈ ಥರ ಹಸಿರು ಹಸಿರು ನೋಡಿ. ನನಗಂತೂ ಭಾಳ ಇಷ್ಟ ರೀ ಈ ಥರ ಹಸಿರು ಹಸಿರೆಲ್ಲ. ಅಲ್ಲಿ ಹೋಗಿ ಒಂದು ಸ್ವಲ್ಪ ಏನಾದರೂ ಕೆಲಸ ಮಾಡೋದು ಏನಾದರೂ ಮಾಡೋದು ಅಂದರೆ ಭಾಳ ಇಷ್ಟ. ಈ ಥರ ಎಲ್ಲರಿಗೂ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಒಂದು ಸಣ್ಣದಾಗಿ ಕಮೆಂಟ್ ಮಾಡಿರಿ.
ನೋಡೋನು ಯಾರಿಗೆ ಇದೆಲ್ಲ ಹಿಂಗೆ ಹಸ್ರು ಹಸ್ರು ಹೊಲ ಎಲ್ಲ ಎಲ್ಲರಿಗೆ ಈ ಥರ ಪರಿಸರ ಈ ಥರ ಒಂದು ವಾತಾವರಣ ಎಲ್ಲರಿಗೂ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂಥೇಳಿ ನಮಗೂ ಗೊತ್ತಾಗುತ್ತೆ. ಮತ್ತು ಇದೇ ಥರ ನಾವು ವಿಡಿಯೋನ ತಗೊಳ್ಳಿಕ್ಕೆ ನನಗೂ ಒಂದು ಸುಲಭ ಆಗುತ್ತೆ, ಅನುಕೂಲ ಆಗುತ್ತೆ. ಅಲ್ಲಿ ಮುಂದೆ ಮನೆಗಳೂ ಹಾಕ್ಯಾರಿ ಒಂದಿಷ್ಟು, ಅಲ್ಲಿ ಹೋಗ್ತಾ ಇದ್ವಿ ನೋಡ್ರಿ, ಇಲ್ಲಿ ಗೊಂಜಾಳ ಹಾಕ್ಯಾರಿ ಇಲ್ಲೆಲ್ಲ ಚಂದ ಅನಿಸ್ಲಿಕ್ಕತ್ತದಲ್ರಿ. ಈ ಥರ ಸಾಲ್ಗೆ ತೆಂಗಿನ ಗಿಡ, ಆಮೇಲೆ ನಡು ರೋಡ್ ಆ ಕಡೆ ಈ ಕಡೆ ಏನಾದರೂ ಬೆಳೆ, ಆಮೇಲೆ ನಾವಿಲ್ಲಿ ಸ್ವಲ್ಪ ಅಲ್ಲೆಲ್ಲ ನೀರು ಹಾಯಿಸಿದ್ದರು ರೀ, ಆವಾಗ ಬೆಳೆ ಬೆಳಗ್ಗೆ ಬೋರ್ ಅದ ರೀ, ಅಲ್ಲಿ ನೀರು ಹಾಯಿಸಿದ್ರೆ ಹಂಗಾಗಿ ಅಲ್ಲೆಲ್ಲ ರಾಡಿ ಇತ್ತು. ಅದಕ್ಕೆ ನಾವು ಸೈಡ್ ವಂಡಿ ಹಿಡ್ಕೊಂಡು ಹೊಂಟಿದ್ವಿ ರೀ. ಹಿಡ್ಕೊಂಡು ಹೋಗಿ ಪಕ್ಕದ ಹೊಲದೊಳಗೆ ಏನು ಹಾಕಿದ್ದಿಲ್ಲ, ಅಲ್ಲೇನೋ ನಾವು ತೆಂಗಿನಕಾಯಿ ಹರಿಯೋಣ ಅಂಥೇಳಿ ಹೋಗ್ಲಿಕ್ಕತ್ತಿದ್ವಿ. ನೋಡೋಣ, ತೆಂಗಿನಕಾಯಿ ಕೆಳಗಡೆ ಇದ್ರೇ ಹಂಗೆ ಸ್ವಲ್ಪ ಒಂದೆರಡು ಕಾಲು ಮೇಲೆ ಸ್ಟೆಪ್ ಹತ್ತಿ ಹರ್ಕೊಂಡ್ರೆ ಆಯ್ತಂತ ಹೊಂಟಿದ್ವಿ. ಬಟ್ ಅವೆಲ್ಲ ಮೇಲಿದ್ದಾವ್ರಿ ನೋಡ್ರಿ, ಇಲ್ಲಿ ತೋರಿಸ್ಲಿಕ್ಕತ್ತೀನಿ. ಈ ತೆಂಗಿನ ಗಿಡ ನಾನು ಹಚ್ಚಿದ್ರಿ, ಇದು ಹೆಂಗೆ ಅನಿಸ್ಲಿಕ್ಕತ್ತದಲ್ರಿ. ನನಗಂತೂ ಭಾಳ ಖುಷಿಯಾಗಿತ್ತು, ನಾ ಹಚ್ಚಿದ ತೆಂಗಿನ ಗಿಡದೊಳಗೆ ತೆಂಗಿನಕಾಯಿ ಬಂದಾವಂಥೇಳಿ. ಫಸ್ಟ್ ಟೈಮ್ ಫಸ್ಟ್ ಫಸಲು ರೀ ಅದು. ಅದಕ್ಕೆ ನಾವು ಸೀಮಂತನೂ ಮಾಡಿದ್ವಿ. ಬಂದ ನಮ್ಮ ಪಪ್ಪ ಅನ್ಲಿಕ್ಕತ್ತಿದ್ರೆ, ನಿನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಳವ, ಯಾವಾಗ ಸೀಮಂತ ಮಾಡ್ತಿ ಬಂದ ಅಂಥೇಳಿ. ನನಗೆ ಒಂದೇ ಸಲ ಆಶ್ಚರ್ಯ ಆಗಿಬಿಟ್ಟಿತ್ತು ರೀ ಹಂಗಂದಾಗ. ಫಿರ್ ಮತ್ತೆ ಆಮೇಲೆ ಹೋಗಿ ಸೀಮಂತ ಎಲ್ಲ ಮಾಡಿಂದ ಈ ಥರ ಎಲ್ಲ ನೋಡ್ರಿ, ಇಲ್ಲಿ ಎಷ್ಟು ಚಂದ ತೆಂಗಿನಕಾಯಿ ಎಳ್ನೀರೆಲ್ಲ ಬಿಟ್ಟಾವ. ಈಗ ನಾನು ಅನ್ಕೊಳಿ ಎತ್ತಿದ್ದೆ ನಾನು ಹತ್ತುತ್ತೀನಿ ಮ್ಯಾಲೆ, ಅದು ನಂಗೆ ಖುಷಿಯಾಗಿತ್ತಲ್ರಿ. ನಾನು ಹಚ್ಚಿದ ತೆಂಗಿನಕಾಯಿ ಗಿಡದೊಳಗೆ ತೆಂಗಿನಕಾಯಿ ಎಳ್ನೀರು ಬಂದಾವಂಥೇಳಿ ನಾನು ಹತ್ತುತ್ತೀನಿ ಅಂತ ಅನ್ಕೊಳಿಕತ್ತಿದ್ದೆ. ಬಟ್ ಅದು ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು ರೀ ಮ್ಯಾಲೆ. ನಾನು ನುಚ್ಚಿನಕಿ ತಂಬರ್ತೀನಿ ಅಂಥೇಳಿ ನಮ್ಮ ಪಪ್ಪಾರ ಅಲ್ಲಿ ಮೇಲೆ ಮನೆ ಕಾಣಿಸ್ಲಿಕ್ಕತ್ತದಲ್ರಿ, ಅಲ್ಲಿ ಮನೆಗೆ ಹೋಗಿ ನುಚ್ಚಿನಕಿ ತಂಬರ್ತೀನಿ ಅಂತ ಹೋಗ್ಲಿಕ್ಕತ್ತಿದ್ರ. ಇಲ್ಲಿ ನಮ್ಮ ಸೃಜನಿಗೆ ಇಂಥವೆಲ್ಲ ನಮಗೆ ನನ್ನ ಮಗಗೆ ಇಂಥವೆಲ್ಲ ಸೀನ್ ನಾವು ಇರೋ ಕಡೆ ನೋಡಲಿಕ್ಕೆ ಸಿಗೋದಿಲ್ಲರಿ. ಅವಂಗೆ ಈ ಥರ ಹೊಲ್ದಾಗ ಕರ್ಕೊಂಡು ಹೋದ ತಕ್ಷಣ ಅಲ್ಲೆಲ್ಲ ಅವ್ನು ಜಿಗಿದಾಡಕ್ಕೆ ಹತ್ಬಿಟ್ಟಿದ್ದ. ಅವಂಗೆಲ್ಲ ಭಾಳ ಇಷ್ಟ ಆಗಿಬಿಟ್ಟಿತ್ತದ ನೋಡ್ರಿ. ಅಜ್ಜನ ಜೊತೆಗೆ ಹೋಗಿ ಅವನು ನುಚ್ಚಿನಕಿ ತರಕ್ಕೆ ಓಡೋಡಿ ಓಡೋಡಿ ಹೋಗ್ಲಿಕ್ಕತ್ತಿದ್ದ. ಅಷ್ಟ ಮಟ್ಟ ನಾನು ಇಲ್ಲಿ ನಿಮಗೆ ಸುತ್ತಮುತ್ತ ಇರುವಂಥ ಸೀನ್ನ ತೋರಿಸ್ಲಿಕ್ಕತ್ತೀನಿ ನೋಡ್ರಿ. ಈ ಥರ ಎಲ್ಲರಿಗೆ ಇಷ್ಟ ಆಗುತ್ತೆ, ಭಾಳ ಇಷ್ಟ ಆಗುತ್ತೆ ಹಸಿರು ಹಸಿರು. ಆಮೇಲೆ ಇಲ್ಲಿ ಕುಂತ್ಕೊಂಡು ಜೋಳದ ರೊಟ್ಟಿ, ಆಮೇಲೆ ಕಾಳುಗಳ ಪಲ್ಯ, ಸೌತಿಕಾಯಿ ಈ ಥರ ಎಲ್ಲ ಸಖತ್ತಾಗಿರುತ್ತೆ ರೀ. ಆಮೇಲೆ ನಮ್ಮ ಪಪ್ಪಾರ ನುಚ್ಚುಣಿಕೆ ತೊಗೊಂಡು ಬಂದ್ರಿ. ನಾವು ಇದಕ್ಕೆ ನುಚ್ಚುಣಿಕೆ ಅಂತೀವಿ, ನೀವೇನಂತೀರಿ ನನಗೆ ಗೊತ್ತಿಲ್ಲ. ನೀವೇನಾದರೂ ಬೇರೆ ಏನರ ಅಂತಿದ್ರೆ ಹೇಳ್ರಿ, ನನಗೂ ಗೊತ್ತಾಗುತ್ತೆ. ಇಲ್ಲಿ ಅವರು ನುಚ್ಚುಣಿಕೆ ಇಟ್ರೆ ನಾನು ಅವ್ರು ಇನ್ನು ಅವ್ರು ಹತ್ತಾರಂಥೇಳಿ ನಾನು ಹತ್ತಿ ಹರಿತೀನಿ ಅಂತ ಅನ್ಲಿಕ್ಕತ್ತಿದೆ. ನೋಡೋಣ ಹೌದಲ್ರಿ, ಏನು ಮಾಡ್ತೀನಿ ಅಂತ ನೋಡ್ರಿ. ಮುಂದೆ ನಾನು ಹೋದೆ ಹತ್ತಬೇಕಂತ ಹೇಳಿ. ಬಟ್ ಭಾಳ ದಿನ ಆಗಿತ್ತಲ್ರಿ ಈ ಥರ ಎಲ್ಲ. ಅವಾಗೆಲ್ಲ ಸಣ್ಣ ಹುಡುಗರು ಇರ್ತಿದ್ವಿ, ಜಾಸ್ತಿ ಜಂಪ್ ಮಾಡೋದು ಆವಿ ಎಲ್ಲ ರೂಢಿ ಇರ್ತಿತ್ತು. ಈಗ ಭಾಳ ವರ್ಷ ಆಗಿತ್ತು ಬಿಟ್ಟು, ಅವನ್ನೆಲ್ಲ ಹತ್ತೋದು ಒಂದು ಸ್ವಲ್ಪ ಕಷ್ಟನೇ ಆಗ್ಲಿಕ್ಕತ್ತಿತ್ತು. ಅಂದರೂ ನಾನು ಟ್ರೈ ಮಾಡ್ಲಿಕ್ಕತ್ತಿದ್ದೆ ಹತ್ತೋದಕ್ಕೆ ನೋಡ್ರಿ. ಇಲ್ಲಿ ಅಲ್ಲಿ ನಾನು ನಿಂತಿದ್ದೆ ಅಲ್ಲ ಕೆಳಗಡೆ, ಅಲ್ಲಿ ಕೆಂಪಿರು ಬಿದ್ದ ಹುತ್ತದ ರೀ, ನಾನು ನೋಡೇ ಇಲ್ಲ ಅದನ್ನು, ಹುಲ್ಲೊಳಗೆ ಕಂಡಿಲ್ಲರಿ ನನಗದ. ಅಂದರೂ ನಾನು ಅಲ್ಲಿ ಹೋಗಿ ನಿಂತು ಬಿಟ್ಟೀನಿ. ಆಮೇಲೆ ನಾನು ನುಚ್ಚಿನಕೆಲ್ಲ ಇಟ್ಟ ಮೇಲೆ ಆಮೇಲೆ ಮುಂದೆ ಏನಾಗುತ್ತಂತ ನೋಡ್ರಿ. ಆ ಕೆಂಪಿರು ಬಿ ಅದ್ರ ಕೈಯಾಗೆ ಸಿಕ್ಕ ನಾಯಿ ಏನಾಗೇನಂತ ಹೇಳಿ ಆಮೇಲೆ ನಮ್ಮ ಪಪ್ಪರಿಗೆ ಹೇಳಿದೆ. ನಾನು ಸ್ಲಿಪ್ಪರ್ ಹಾಕ್ಕೊಂಡು ಮ್ಯಾಲೆ ಹತ್ತಾತಿದ್ದೆ, ಸ್ಲಿಪ್ಪರ್ ಹಾಕ್ಕೊಂಡ್ರೆ ಅವೆಲ್ಲ ಜರಿತದ ಅಂಥೇಳಿ ಮತ್ತು ಸ್ಲಿಪ್ಪರ್ ಎಲ್ಲ ಕಳೆದು ನಾನು ಮ್ಯಾಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ನಿ ರೀ. ಮ್ಯಾಲೆ ಹತ್ತಲು ನನಗಂತೂ ಮ್ಯಾಲೆಲ್ಲ ಭಾಳ ದಿನ ಆಗಿತ್ತಲ್ರಿ, ಅಲ್ಲೆಲ್ಲ ಧೂಳು ಬರಾಕತ್ಬಿಡ್ತು ಕಣ್ಣಿಗೆ. ಅದು ನನಗೆ ಹರಿಯೋಕ್ಕೆ ಗಾಮ ಆಗಲಿಲ್ಲ ರೀ, ಕಂಫರ್ಟಬಲ್ ಅನಿಸ್ಲಿಲ್ಲ. ಮತ್ತು ನಾನು ಪಪ್ಪಾರ ಇಲ್ಲ ಅವನ ಅದು ಹರಿತೀನಿ ಇಳಿ ಅಂತೇಳಿ ಇಳಿಸಿದ್ರೆ ನನಗಂತೂ ಕೆಂಪಿರಿ ಬೆಲ್ಲ ಫುಲ್ ಮ್ಯಾಲೆಲ್ಲ ಪ್ಯಾಂಟ್ ಒಳಗೆ ಎಲ್ಲ ಕಾಲೆಲ್ಲ ಫುಲ್ ಏರಿಬಿಟ್ಟಿದ್ರು. ನಾನು ಅದ್ರ ಕಡೆ ಲಕ್ಷ್ಯನೇ ಇಲ್ಲ ಆ ಒಂದು ಖುಷಿ ಒಳಗೆ, ತೆಂಗಿನಕಾಯಿ ಎಳ್ನೀರಿನ ಖುಷಿ ಒಳಗೆ ಪಟ 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 ಅಂತ ತಳಗಿಯೋದು. ಬಾಜುಕಿನ ಹೊಲ್ದಾಗ ಓಡಾಡಿದ್ದು ಓಡಾಡಿದ್ದು ಮಾಡಿಬಿಟ್ಟೆ ರೀ ನಾನು. ಅದು ಇದ್ರೊಳಗೆ ಶೂಟ್ ಆಗಿಲ್ಲ, ಬಟ್ ಭರ್ಜರಿಯಾಗಿ ಕೆಂಪಿರಿ ಬಂತು ಕಡ್ದೂ ರೀ. ಮತ್ತು ಇಳಿದು ಓಡಾಡಕ್ಕೆ ಹತ್ಬಿಟ್ಟಿದ್ದೆ ನಾನು. ನಮ್ಮ ಪಪ್ಪಾರ ನಾನು ಹತ್ತೇನು ಸರಿವ ಅಂಥೇಳಿ ಅವರ ಹತ್ತಿ ಒಂದಿಷ್ಟು ಎಳ್ನೀರ್ಕಾಯಿನ ಹರ್ಕೊಂಡು ಬರ್ಲಿಕ್ಕತ್ತೀವಿ ರೀ. ಹೆಂಗೆ ಅನಿಸ್ಲಿಕ್ಕತ್ತದ ನನ್ನ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಮುಂದೆ ಹಂಚ್ಕೊಳ್ಳಿಕತ್ತೀನಿ. ನನಗಂತೂ ಭಾಳ ಇಷ್ಟ ರೀ ಈ ಥರ ಅವ್ರ ಹತ್ತಿ ಹರಿಲಿಕ್ಕತ್ತಾರ ಹೌದಲ್ರಿ ನೋಡ್ರಿ. ಇಲ್ಲಿ ರೈತರು ಆ ರೈತ್ರ ಮನೆಯೊಳಗೆ ಯಾರು ಹುಟ್ಟಿರ್ತಾರೆ ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತೇ ಇರುತ್ತೆ ನೋಡ್ರಿ. ಇಲ್ಲಿ ಅವ್ರ ಮ್ಯಾಲೆ ಹತ್ತಿ ಒಂದು ಕುಡುಗಲ್ ತೊಗೊಂಡೆ ನಾವು ಕುಡುಗಲ್ ಅಂತ ಹೇಳ್ತೀವಿ ರೀ, ನೀವೇನಂತೀರಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ
ಆಮೇಲೆ ಒಂದಿಷ್ಟು ಹರಿದ್ವಿ ರೀ ನೋಡ್ರಿ, ಇಲ್ಲಿ ತೊಗೊಂಡು ಬರ್ಲಿಕತ್ತೀನಿ. ಫ್ರೆಶ್ ಫ್ರೆಶ್ ಆದಂಥ ಎಳ್ನೀರು ಈ ಥರ ಗಿಡದೊಳಗೆ ಕಿತ್ಕೊಂಡು ಕುಡಿದು ಅದೊಂದು ಫೀಲ ಬೇರೆ ಇರುತ್ತೆ ರೀ. ಹೌದಲ್ರಿ ನೋಡ್ರಿ, ಇಲ್ಲಿ ಮತ್ತೊಂದಿಷ್ಟು ಉದುರಿಸ್ಲಿಕತ್ತಿದ್ರೆ ಅವರ ನನ್ನ ಮಗಗಂತೂ ಕನ್ನಡ ಸ್ವಸ್ವಲ್ಪ ಸ್ವಸ್ವಲ್ಪ ಇದಾಗುತ್ತೆ ರೀ, ತಪ್ತಾನೆ ಅಂದರೂ ಕಲೀಲಿಕತ್ತಾನೆ ಇವಾಗ. ತೊಗೊಂಡ್ವಿ ರೀ ಒಂದಿಷ್ಟು, ಒಂದು ಐದರಿಂದ ಒಂದು ಆರು ಎಳ್ನೀರು ಕಾಯಿ ಹರ್ಕೊಂಡ್ವಿ. ಮತ್ತು ಸಾಕು ಅಂತೇಳಿ ನಾನೇ ಇಳಿಸ್ಬಿಟ್ಟೆ. ಮತ್ತು ಮನೆಗೆ ಹೋಗ್ಲಿ ತೊಗೊಂಡು ಮನೆಗೆ ಬಂದ್ವಿ ರೀ. ಮನೆಗೆ ಬಂದ್ವಿ ಆಮೇಲೆ ಒಂದಿಷ್ಟು ಕೋಲೆದೊಳಗು ಇಟ್ಟೆ, ಅಂದರೆ ರೂಮ್ ಒಳಗೂ ಇಟ್ಟೆ. ಇಲ್ಲಿ ನೋಡ್ರಿ ಇಲ್ಲಿ ಕುಂಬಳಕಾಯಿ, ನಮ್ಮ ಹೊಲದೊಳಗೆ ಆಗಿರುವಂಥ ಕುಂಬಳಕಾಯಿ ರೀ. ಬದು ಒಳಗೆ ಹಾಕಿರ್ತೀವಿ ರೀ ನಾವು, ಬದು ಅಂತ ಹೇಳ್ತೀವಿ. ನಿಮ್ಮ ಕಡೆ ಎಲ್ಲ ಏನಂತೀರಿ ಗೊತ್ತಿಲ್ಲ ನನಗೆ. ಅಂದ್ರೆ ಈಗ ನಾವು ಬೆಳೆ ಏನು ಬೆಳಿತೀವಲ್ಲ, ಲಾಸ್ಟ್ ಎಡ್ಜಿಗೆ ಒಂದು ದೊಡ್ಡದು ಒಂದು ವಂಡಿ ಮಾಡಿರ್ತಾರೆ ರೀ, ಅದ್ರ ಮೇಲೆ ಈ ಥರ ಕುಂಬಳಕಾಯಿ ಎಲ್ಲ ಬಳ್ಳಿ ಹಾಕಿರ್ತಾರೆ, ಅದಕ್ಕೆ ನಾವು ಬದು ಅಂತ ಹೇಳ್ತೀವಿ. ನೀವೆಲ್ಲ ಏನಂತೀರಿ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಚ್ಚ ಕನ್ನಡ ಭಾಷೆ ಒಳಗೆ ನಾವು ಬದು ಅಂತ ಹೇಳ್ತೀವಿ. ಅದಕ್ಕೆಲ್ಲ ಹಾಕಿದ್ವಿ, ಅವನ್ನೆಲ್ಲನೂ ತೊಗೊಂಡು ಬಂದ್ವಿ. ಅದ್ರ ಜೊತೆಗೇನ ಅದು ಶೂಟ್ ಆಗಿಲ್ಲ ಇದ್ರೊಳಗೆ, ಅವನು ತೊಗೊಂಡು ರೂನು ಇಟ್ವಿ. ಆಮೇಲೆ ಫ್ರೆಶ್ ಎಳ್ನೀರು ಕುಡಿಯೋಣ ಅಂಥೇಳಿ ಎಳ್ನೀರದ್ದು ನಮ್ಮ ಪಪ್ಪ ಕಡೆಯಿಂದ ತೆಗೆಸ್ಲಿಕ್ಕತ್ತಿದ್ದೆ ನಾನು. ನೋಡ್ರಿ ಇಲ್ಲಿ ಈ ಥರ ಫ್ರೆಶ್ ಫ್ರೆಶ್ ಆಗಿರುವಂಥ ಎಳ್ನೀರು ಇವೆಲ್ಲ ನೋಡಿಬಿಟ್ರೆ ಹೆಂಗೆ ಅನಿಸುತ್ತೆ ಹೇಳ್ರಿ? ಹೊಲ ಇರಬೇಕಪ್ಪ ನಮ್ಮದು, ಈ ಥರ ಫ್ರೆಶ್ ಫ್ರೆಶ್ ಆಗಿ ಎಲ್ಲ ಸಿಗ್ತಾವೆ, ಈ ಥರ ವಾತಾವರಣ ಒಳಗೆ ಚಲೋ ಚಲೋ ಗಾಳಿ ತೊಗೊಳ್ತೀವಿ, ಆಮೇಲೆ ಬಿಸಿಲು ಎಲ್ಲ ಟೋಟಲಿ ಫ್ರೆಶ್ ರೀ ಎಲ್ಲನೂ. ನನ್ನ ವಿಡಿಯೋನ ಹಿಂಗೆ ಸ್ಕಿಪ್ ಮಾಡ್ಲಂಗೆ ಯಾರ್ಯಾರು ನೋಡ್ಲಿಕ್ಕತ್ತೀರಿ ಎಲ್ಲರಿಗೂ ಧನ್ಯವಾದಗಳು ರೀ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಮುಗಿಸ್ತೀನಿ. ಮತ್ತು ನನ್ನ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನನ್ನ ವಿಡಿಯೋನ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ನನ್ನ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಎಲ್ಲರಿಗೂ ಚಲೋ ಆಗಿತ್ತು ಅಂದರೆ ಚಲೋ ಅನಿಸೇದ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ನಾನು ಮುಗಿಸ್ಲಿಕ್ಕತ್ತೀನಿ. ನನ್ನ ವಿಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ. ಆಮೇಲೆ ಯಾರಿಗೆಲ್ಲ ಏನಾದರೂ ಹೇಳಬೇಕಂತ ಅನಿಸಿದ್ರೆ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿರಿ, ನಾವು ವೇಟ್ ಮಾಡ್ತಿರ್ತೀವಿ. ಈ ನಿಮ್ಮ ಕನ್ನಡ ತಿಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.